ನೆನ್ನೆಗೆ ಒಂದು ವರ್ಷ ಆಗಿತ್ತು. ಬ್ರಾಹ್ಮಣರಿಗೋಸ್ಕರ ಒಂದು ಪ್ರಾಧಿಕಾರವನ್ನು ಮಾಡಿ ಬ್ರಾಹ್ಮಣರಿಗೂ ಸಹಿತ ಎಲ್ಲ ಸವಲತ್ತುಗಳು ಸಿಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಏನು ಯಡಿಯೂರಪ್ಪನವರು ಬ್ರಾಹ್ಮಣರ ಪ್ರಾಧಿಕಾರವನ್ನು ಮಾಡಿದರು. ನಮಗೆ ಜಾತಿ ಸರ್ಟಿಫಿಕೇಟ್ ಬಂದಿತ್ತು. ಈ ಒಂದು ವರ್ಷ ಆದ ಹಿನ್ನೆಲೆಯಲ್ಲಿ ನಾವೊಂದು ಕೃತಜ್ಞತಾ ಅಭಿನಂದನಾ ಸಮಾರಂಭ ಅಂತ ಮಾಡಿದ್ವಿ. ಅದರ ಜೊತೆ ಜೊತೆಯಲ್ಲೂ ಸಹಿತ ಅನೇಕ ಯೋಜನೆಗಳನ್ನು ಲೋಕಾರ್ಪಣೆ ಮಾಡಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿಶ್ವಾಮಿತ್ರ ಪತ್ರಿಕಾ ಪುರಸ್ಕಾರವನ್ನು ಕೊಡಬೇಕು ಅಂತ ಇದ್ವಿ. ಎಲ್ಲ ಜೊತೆ ನೆನ್ನೆ ಮಾಡಿದಂಥ ಅದ್ಭುತವಾದಂಥ ಕಾರ್ಯಕ್ರಮ ಇಡೀ ಮಂತ್ರಿಮಂಡಲವೇ ಬಂದಿತ್ತು. ಎಲ್ಲರೂ ಸಹಿತ ನಮ್ಮ ಸಮುದಾಯ ಜೊತೆ ಇರ್ತೀವಿ, ನಮ್ಮ ಸಮುದಾಯಕ್ಕೆ ಸರ್ಕಾರ ಅಭಿವೃದ್ಧಿಗೆ ಬದ್ಧವಾಗಿದೆ ಅಂತಕ್ಕಂಥದ್ದು ಹೇಳಿದ್ದಾರೆ. ಸದಾಕಾಲ ಇರ್ತೀವಿ ಅಂತ. ವಿಶೇಷವಾಗಿ ಕೇಂದ್ರ ಸರ್ಕಾರ ತಂದಿರತಕ್ಕಂಥ 10% ಮೀಸಲಾತಿ ಕರ್ನಾಟಕದಲ್ಲೂ ಸಹಿತ ನಮ್ಮ ಸಮುದಾಯಕ್ಕೆ ನೌಕರಿ ಮತ್ತು ಶೈಕ್ಷಣಿಕವಾಗಿ ಸಹಿತ ಕೊಡ್ತೀವಿ, ಅದಕ್ಕೆ ಕಟಿಬದ್ಧವಾಗಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಹಾಗೆ ಈ ಎಲ್ಲ ಯೋಜನೆಗಳು ಸಹಿತ ಎಲ್ಲರಿಗೆ ತಲುಪಬೇಕು ಅಂತಕ್ಕಂಥ ಹಿನ್ನೆಲೆ, ಹಾಗೆ ನಾವು ಮಾಡಿರ್ತಕ್ಕಂಥ ಯೋಜನೆಗಳು ಲೋಕಾರ್ಪಣೆ ಆಗಿದೆ. ಸೋಮವಾರದಿಂದ ಆನ್ಲೈನ್ ಮುಖಾಂತರ ಎಲ್ಲವಕ್ಕೂ ಸಹಿತ ಅಪ್ಲಿಕೇಶನ್ನ ಕಾಲ್ ಫಾರ್ ಮಾಡ್ತಾರೆ. ಈ ಎಲ್ಲ ಫಲಾನುಭವಿಗಳು ಇದರ ಸದುಪಯೋಗವನ್ನು ಪಡಿಸ್ಕೋಬೇಕು ಅಂತಕ್ಕಂಥ ಆಸೆಯನ್ನು ವ್ಯಕ್ತಪಡಿಸ್ತಾ, ನೆನ್ನೆ ಆದಂಥ ಕಾರ್ಯಕ್ರಮ ರಾಜ್ಯದ ಮೂಲೆ ಮೂಲೆಗಳಿಂದ ನಮ್ಮ ಸಮುದಾಯದವ್ರನ್ನ ಕರೆದಿದ್ದೆ. ಜಿಲ್ಲೆಗೆ 3 ಜನ 4 ಜನ ಅಂತ ಎಲ್ಲರೂ ಸಹಿತ ಬಂದಿದ್ದರು. ಸುಮಾರು 650-700 ಜನ ಅಚ್ಚುಕಟ್ಟಾಗಿ ಆ ಕಾರ್ಯಕ್ರಮವನ್ನು ಬಂದು ಭಾಗಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ ಮಂತ್ರಿಗಳು ಕರೆದವರೆಲ್ಲ ಬಂದು ನಮ್ಮ ಸಮುದಾಯದ ಬಗ್ಗೆ ಹರಸಿ ನಮ್ಮ ಸಮುದಾಯದ ಜೊತೆ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ ಜೊತೆಗೆ ಅವರೆಲ್ಲರಿಗೂ ಸಹಿತ ಅಭಿನಂದನೆಗಳನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಅನೇಕ ಜನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೂ ಸಹಿತ ಧನ್ಯವಾದಗಳನ್ನು ಹೇಳ್ತಾ ಮತ್ತೊಮ್ಮೆ ಏನು ಯೋಜನೆ ತಂದಿದ್ದೇವೆ, ಶಾಂತಿಪಿಣಿ ಶಿಕ್ಷಣ ಯೋಜನೆಯಲ್ಲಿ PUC ಮಕ್ಕಳಿಗೆ 20,000 ರೂಪಾಯಿ, ಡಿಪ್ಲೊಮೋ ಅವ್ರಿಗೆ 20,000 ರೂಪಾಯಿ, ITNವ್ರಿಗೆ 20,000 ರೂಪಾಯಿ, ಡಿಗ್ರಿ ಮಾಡ್ತಕ್ಕಂಥ BA BSc BCOM CA ಮಾಡ್ತಕ್ಕಂಥವ್ರಿಗೆ 25,000 ರೂಪಾಯಿ, BE ಮಾಡ್ತಕ್ಕಂಥ MBBS ಮಾಡ್ತಕ್ಕಂಥ PhD ಮಾಡ್ತಕ್ಕಂಥ ಮಕ್ಕಳಿಗೆ 50,000 ರೂಪಾಯಿಯನ್ನು ಸ್ಟೈಫಂಡ್ ರೂಪದಲ್ಲಿ ನಾವು ನಾಳೆ ನಾಡದಿಂದ ಅಪ್ಲಿಕೇಶನ್ ಕರೆದು ಕೊಡ್ತಾ ಇದ್ದೀವಿ. ಸುಮಾರು 14 ಕೋಟಿಯಷ್ಟು ಹಣವನ್ನು ಮೀಸಲಿಟ್ಟಿದ್ದೇವೆ. ದಯಮಾಡಿ ಈ ಒಂದು ಯೋಜನೆಯನ್ನು ಆರ್ಥಿಕವಾಗಿ ಹಿಂದುಳಿರತಕ್ಕಂಥ ನಮ್ಮ ಸಮುದಾಯದ ಮಕ್ಕಳಿಗೋಸ್ಕರ ತಂದಿದ್ದೇವೆ. ದಯಮಾಡಿ EWS ಸರ್ಟಿಫಿಕೇಟನ್ನು ಮಾಡಿಸ್ಕೊಂಡು ಎಕನಾಮಿಕಲಿ ವೀಕ್ ಸೆಕ್ಷನ್ ಅಂತ ಇರತಕ್ಕಂಥ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಮಾಡಿಸಿ ಎಲ್ಲ ಯೋಜನೆಗಳನ್ನು ಸಹಿತ ಫಲಾನುಭವಿಗಳು ಅದನ್ನು ಪಡಿಬೇಕು ಅಂತ ಮತ್ತೊಮ್ಮೆ ತಮ್ಮ ವಾಹಿನಿ ಮೂಲಕ ಅವರನ್ನು ಪ್ರಾರ್ಥನೆ ಮಾಡ್ತಾರೆ. ಸರ್, ಮಂಡಳಿಗಳಿದೆ, ಶಂಕರ ಮಠ ಇದೆ, ರಾಘವೇಂದ್ರ ಸ್ವಾಮಿ ಮಠಗಳಿದೆ, ಇವರೆಲ್ಲರೂ ಸಹಿತ ನನ್ನನ್ನು ಈಗಾಗಲೇ ಕರೆದು ಸಭೆಗಳನ್ನು ಮಾಡ್ತಾರೆ. ಇವತ್ತು ಮಧುಗಿರಿನಲ್ಲಿ ಕರೆದಿದ್ದರು. ಮಧುಗಿರಿ ತಾಲೂಕಿನಿಂದ ಎಲ್ಲ ಬ್ರಾಹ್ಮಣರು ಸಹಿತ ಬಂದಿದ್ದರು. ಆ ಶಂಕರ ಮಠದಲ್ಲಿ ಫಸ್ಟ್ ನಾನು ಹೇಳಿದ್ದೆ ಈ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಮಾಡಿ ಅಂತ, ಅಲ್ಲೂ ಸಹಿತ ಮಾಡ್ಕೋತಾ ಇದ್ದಾರೆ. ಇವತ್ತು ನನಗೆ ಕಾರ್ಕಳದಿಂದ ಫೋನ್ ಬಂದಿತ್ತು. ಕಾರ್ಕಳದಲ್ಲಿರ್ತಕ್ಕಂಥ 150 ಜನಗಳಿಗೆ ನಾವು EWS ಸರ್ಟಿಫಿಕೇಟ್ ಮಾಡಿಸಿದ್ದೀವಿ ಅಂತ. ಎಲ್ಲ ಕಡೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಎಲ್ಲ ಕಡೆ ಹೋದಂಥ ಕಡೆ ಎಲ್ಲ ಕಡೆ ಹೇಳ್ತಾ ಇದ್ದೀವಿ. ಇವತ್ತು ವಾಹಿನಿ ಚೆನ್ನಾಗಿದೆ, ಫೇಸ್ಬುಕ್ ಇದೆ, ವಾಟ್ಸಾಪ್ ಇದೆ, ಎಲೆಕ್ಟ್ರಾನಿಕ್ ಮೀಡಿಯಾಗಳಿದೆ, ಎಲ್ಲರ ಕೈನಲ್ಲಿ ಮೊಬೈಲ್ ಇದೆ. ಹಾಗೆ ಕ್ಷಣ ಮಾತ್ರದಲ್ಲಿ ಎಲ್ಲವೂ ಸುಸಾರ ಆಗುವಂಥ ಸಂದರ್ಭದಲ್ಲಿ ಇವತ್ತೆಲ್ರಿಗೂ ಸಹಿತ ಮಾಹಿತಿ ಗೊತ್ತಾಗ್ತಾ ಇದೆ ಅಂತ. PSIPS ಮಾಡ್ತಾ ಇರ್ತಕ್ಕಂಥ 161 ಜನ ವಿದ್ಯಾರ್ಥಿಗಳಲ್ಲಿ ಕೆಲವರಿಗೆ ಭಾಳ ಬಡತನ ಇದೆ, ಲ್ಯಾಪ್ಟಾಪ್ ತಾಳಕ್ಕೂ ಆಗಲ್ಲ ಅಂತ ಆದಾಗ ನನ್ನ ಸ್ನೇಹಿತರು ಬೇರೆ ಬೇರೆ ನಮ್ಮ ಸಮಾಜದ ಇನ್ಸ್ಟಿಟ್ಯೂಟ್ ಅವ್ರನ್ನ ಕೇಳಿದಾಗ ಅವರು ದೇಣಿಗೆ ಆಗಿ ಕೊಡ್ತೀವಿ ಅಂತೇಳಿ ನಿನ್ನೆ 10 ಜನಕ್ಕೆ ಕೊಟ್ಟಿದ್ದಾರೆ, ನಾವು ಗುರುತಿಸ್ಕೊಟ್ಟಿದ್ದೀವಿ. ಈ ಥರ 200 ಲ್ಯಾಪ್ಟಾಪ್ ನನಗೆ ಬಂದಿದೆ, ಈಗಾಗಲೇ 200 ಲ್ಯಾಪ್ಟಾಪು ನನಗೆ ಕೊಡ್ತೀನಿ ಅಂತಕ್ಕಂಥದ್ದೆ. ಈಗಾಗಲೇ ನಾನು ಆಯಾ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಗುರುಸಿ ಅವರು ಕೂಡ ಇದಕ್ಕೆ ಮಾನದಂಡ ಏನಿಲ್ಲ, ಆರ್ಥಿಕವಾಗಿ ತೊಂದರೆಯಲ್ಲಿದ್ದಾರೆ, ತುಂಬ ಚೆನ್ನಾಗಿ ಓದ್ತಾರೆ ಅಂತ ಹೇಳಿ ಗೊತ್ತಾದಂಥವ್ರಿಗೆ ಗುರುಸಿ ಕೊಡುವಂಥ ಕೆಲಸ ಆಗಿದೆ. ನಿನ್ನೆಯಿಂದ 18 ಜನಕ್ಕೆ ಕೊಟ್ಟಿದ್ದೀನಿ, 4 ಜನಕ್ಕೆ ಕೊಟ್ಟೆ. ಅದಾದಮೇಲೆ ಸಿಡ್ಲಿಗಡ್ತವ್ರು ಇಬ್ಬರಿಗೆ ಕೊಟ್ಟೆ, ಮಂಡ್ಯದಲ್ಲಿ ಇಬ್ಬರಿಗೆ ಕೊಟ್ಟೆ, ಮೈಸೂರಿನಲ್ಲಿ ಇಬ್ಬರಿಗೆ ಕೊಟ್ಟಿದ್ದೀವಿ. ಈ ಥರ ತೊಗೊಂಡು ಹೋಗ್ತಾ ಇದ್ದಾರೆ. ನಾನು ಗುರುಸಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ಸರ್, ಮದುವೆಯಾಗುವ ಹೆಣ್ಮಕ್ಳಿಗೆ ಏನು ಸಪ್ತಪದಿ ಅಂತ ಇದೆಯೋ ಆ ಥರನೂ ಸಹಿತ ಬ್ರಾಹ್ಮಣರಲ್ಲಿ ತುಂಬ ಬಡವರು ಇರ್ತಕ್ಕಂಥವರಿಗೆ ಮದುವೆ ಆಗುವಂಥ ಹೆಣ್ಣು ಮಗುವಿಗೆ 25,000 ರೂಪಾಯಿಯನ್ನು ಸಪ್ತಪದಿ ಅಂತಕ್ಕಂಥ ಹೆಸರಿನಲ್ಲಿ ಈ ಬಾರಿ 550 ಜನ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೇವೆ. ಅದಕ್ಕೊಂದಿಷ್ಟು ಮಾನದಂಡವನ್ನು ಹಾಕಿ ಕೊಡ್ತೀವಿ. 550 ಜನಕ್ಕೆ ಈ ಸ್ಕೀಮನ್ನು ಈ ಬಾರಿ ಯೋಜನೆಯಲ್ಲಿ ತಂದಿದ್ದೇವೆ. ಅದೇ ರೀತಿ ನಮ್ಮ ಮೈತ್ರಿ ಅಂತಕ್ಕಂಥ ಯೋಜನೆಯನ್ನು ತಂದಿದ್ದೇವೆ.
ಅಡಿಗೆ ಪುರೋಹಿತರನ್ನು ಮತ್ತು ಅರ್ಚಕರನ್ನು ಮದುವೆ ಆಗುವಂಥ ವಧುವಿಗೆ 300,000 ರೂಪಾಯಿ ಬಾಂಡ್ ಕೊಡುವಂಥ ಯೋಜನೆಯನ್ನು ತಂದಿದ್ದೇವೆ. ಇವತ್ತು ಅಡುಗೆ ಭಟ್ರನ್ನು ಮತ್ತು ಪುರೋಹಿತರನ್ನ ಯಾರೂ ಮದುವೆ ಆಗ್ತಿಲ್ಲ. ಅಂಥವ್ರಿಗೆ ಸ್ಟೆಬಿಲಿಟಿ ಇರಬೇಕು, ಎಕನಾಮಿಕ್ಸ್ ಇರಬೇಕು, ಅವರಿಗೆ ಜೀವನ ಆಧಾರಕ್ಕೋಸ್ಕರ ಇರಬೇಕು ಅಂತಕ್ಕಂಥ 300,000 ರೂಪಾಯಿ ಬಾಂಡ್ ಕೊಡುವಂಥದ್ದಿದೆ. ಅದಕ್ಕೊಂದಿಷ್ಟು ಕಂಡೀಷನ್ ಇದೆ. ಬ್ರಾಹ್ಮಣರನ್ನೇ ಮದುವೆ ಆಗಬೇಕು, ಅವರು ಮೊದಲನೇ ಮದುವೆನೇ ಆಗಿರಬೇಕು, ಅವ್ರು 3 ವರ್ಷ ಇರಬೇಕು. ಈ ನಾವು ಕೊಡ್ತಕ್ಕಂಥದ್ದು ಮೊದಲನೇ ವರ್ಷ 1,00,000 ರೂಪಾಯಿ ಕೊಡ್ತೀವಿ, 2ನೇ ವರ್ಷ 2,00,000 ರೂಪಾಯಿ ಕೊಡ್ತೀವಿ, 2ನೇದು ಕೊಡ್ತೀವಿ, 3ನೇ ವರ್ಷ 3ನೇದು ಕೊಡ್ತೀವಿ. ಈ ಥರದ್ದೆಲ್ಲವೂ ಸಹಿತ ನಮ್ಮದು ಒಂದು ಕಂಡೀಷನ್ಗಳಿದೆ, ಅದರ ಮೇಲೆ ಕೊಡಬೇಕು ಅಂತ ನಾವೊಂದಿಷ್ಟು ಪ್ರೋತ್ಸಾಹ ಕೊಟ್ಟು ಇವತ್ತಿದೆ. ಎಲ್ಲ ಕಡೆ ಹೋದಂಥ ಕಡೆ ಎಲ್ಲ ಕಡೆ ಅರ್ಚಕರು ಅವ್ರು ಹೇಳ್ತಿದ್ದೇನು, ನಮ್ಗೆ ಹೆಣ್ಣು ಸಿಗ್ತಾಯಿಲ್ಲ, ಹೆಣ್ಣು ಕೊಡಿಸಿ ಅಂತ. ಅದಕ್ಕೊಂದು ಪ್ರಾಯೋಜಕವಾಗಿ ಇದನ್ನು ಒಂದನ್ನು ಜಾರಿಗೆ ತಂದು ಈ ಬಾರಿ 30 ಜನಕ್ಕೆ ಮಾತ್ರ ಕೊಡ್ತೀವಿ. 30 ಜನಕ್ಕೆ ಅಂತಂದರೆ ನಮಗೆ 30,00,000 ರೂಪಾಯಿ ಅದಕ್ಕೆ ಎತ್ತಿಟ್ಟಿದ್ದೀವಿ. ಅಂದರೆ ವರ್ಷಕ್ಕೆ 1,00,000 ರೂಪಾಯಿ ಥರ ಆದರೆ ಅವ್ರಿಗೆ ಇಡ್ತೀವಿ, ಅವ್ರ ಹೆಸರಲ್ಲಿ ಇಡ್ತೀವಿ, ಬಡ್ಡಿ ಬರುತ್ತೆ, ಮುಂದಿನ ವರ್ಷ ಕಂಟಿನ್ಯೂ ಮತ್ತೆ ಇಡ್ತೀವಿ, ಹಾಗೆ ಮತ್ತೆ ಇಡ್ತೀವಿ. ಅಕಸ್ಮಾತ್ ಅವ್ರು 3 ವರ್ಷದೊಳಗಡೆ ಡೈವರ್ಸ್ ಆದರೆ ಆ ಹಣ ವಾಪಸ್ ಬರುತ್ತೆ. ಈ ಥರದ್ದೆಲ್ಲ ಕಂಡೀಷನ್ ಹಾಕಿ ಇಟ್ಟಿದ್ದೀವಿ. ಯಾಕೆಂದರೆ ಈ 3,00,000 ರೂಪಾಯಿ ಸಿಗುತ್ತೆ ಅಂದರೆ ಮತ್ತು ಮದುವೆ ಆಗಿರೋ ನಾವೇ ಅಂತೆಲ್ಲ ಬರ್ತಾರೆ. ಈಗ ಕೆಲವು ಕಂಡೀಷನ್ಗಳಿರ್ತದೆ. ಅರ್ಚಕರು ಅಂದರೆ ಅವ್ರು ಅರ್ಚಕರಾಗಿರ್ಬೇಕು, ದೇವಸ್ಥಾನ ಪೂಜೆ ಮಾಡ್ತಾ ಇರಬೇಕು. ಅರ್ಚಕ ಅಂದರೆ ಆಗರ್ಭ ಶ್ರೀಮಂತ ಇರ್ತಾರೆ, ಅಂಥವ್ರನ್ನೆಲ್ಲ ಮದುವೆ ಆದರೆ ಕೊಡಲ್ಲ. ಒಂದಿಷ್ಟೆಲ್ಲ ಇದೆ. ಈಗಾಗಲೇ ಸರ್ಕಾರ ಗೋಹತ್ಯೆ ನಿಷೇಧ ಯುವತಿಗಳು ಗೋವಿನಲ್ಲಿದೆ ಅಂತಕ್ಕಂಥ ಪ್ರತಿನಿತ್ಯ ಪೂಜೆ ಮಾಡ್ತಕ್ಕಂಥ ನಮ್ಮ ಸಮುದಾಯ ಭಾಳ ಖುಷಿಪಟ್ಟಿರ್ತಕ್ಕಂಥದ್ದು, ಸ್ವಾಗತ ಪಡ್ತಿರ್ತಕ್ಕಂಥದ್ದು ಈ ಗೋಹತ್ಯೆ ನಿಷೇಧ ತಂದಿರತಕ್ಕಂಥ ಸರ್ಕಾರಕ್ಕೆ. ನಾನು ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷನಾಗಿ ನಮ್ಮ ಸಮುದಾಯದ ಬಗ್ಗೆ ಅತ್ಯಂತ ಸ್ವಾಗತವನ್ನು ಕೋರ್ತಾ, ಇಂಥ ಒಂದು ಕಾರ್ಯ ಇದು ಧರ್ಮ ಕಾರ್ಯ, ಹಾಗಾಗಿ ಇದಕ್ಕೆ ಈ ಗೋಹತ್ಯೆ ತಂದಿರತಕ್ಕಂಥ ಯಡಿಯೂರಪ್ಪನವರ ಸರ್ಕಾರಕ್ಕೆ ಅನಂತ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.